नमस्कार, मैं हूं नई दिल्ली के जंतर मंतर पर। नई दिल्ली के जंतर मंतर पर कर्नाटक से काफ़ी संख्या में लोग यहां पर मौजूद हैं और कहीं ना कहीं सरकार के समक्ष अपनी मांग रख रहे हैं। हमारे साथ कुछ लोग जुड़ चुके हैं, आइए उनसे उनका नाम जानते हैं। आपका परिचय, इंट्रोडक्शन। नन्न हेसरु प्रसन्न गौड अंत हेळि, नम्म स्नेहितर हेसरु एनु? अभि अग्नि। अभि अग्नि इवरु बेंगळूरु, नंदु चिक्कमगळूरु जिल्लाध्यक्षरु। नावु इल्लि बंदिरो उद्देश एनु अंद्रे ಕಾವೇರಿ ನೀರಿನ ವಿಚಾರವಾಗಿ ಸಂಕಷ್ಟ ಸೂತ್ರ ಜಾರಿಗೊಳಿಸಿ ಅನ್ನುವ ಒಂದು ವಿಚಾರದಲ್ಲಿ ದೆಹಲಿಗೆ ನಮ್ಮ ನಾರಾಯಣಗೌಡರು ಆದಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಒಂದು 400 ಜನ ವಿಮಾನದಲ್ಲಿ ಬಂದಿದ್ದೀವಿ. ಬಂದಿರೋ ಉದ್ದೇಶ ಏನು ಅಂದರೆ, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಟ್ಟುಗೂಡಿಸಿ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಒತ್ತಾಯ ಮಾಡಿ ನಾವು ಇಲ್ಲಿಗೆ ಆಗಮಿಸಿದ್ದೀವಿ. ಕಾರಣ ಏನಂದರೆ, ಬ್ರಿಟಿಷ್ ಸರ್ಕಾರ ಇದ್ದಾಗಿನಿಂದಲೂ, ಸ್ವತಂತ್ರ ಬಂದ ನಂತರ ಭಾರತದ ಸರ್ಕಾರ ಬಂದ ನಂತರದಲ್ಲೂ ಈ ಕರ್ನಾಟಕ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಆಂಧ್ರ ಅಲ್ಲ ಸಾರಿ ಕರ್ನಾಟಕ ತಮಿಳುನಾಡು ನೀರಿನ ವಿಚಾರದಲ್ಲಿ ಸುಮಾರು ಸಮಸ್ಯೆಗಳು ಉಂಟಾಗಿದೆ. ಅದು ಕಾರಣ ಏನಂದರೆ, ನೀರು ಇಲ್ಲದೇ ಕಾಲದಲ್ಲೂ ನೀರು ಬಿಡಬೇಕು. ನಮ್ಮದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಮ್ಮದು ಮತಕತೆ ಮುಖಾಂತರ ಆಗಿದೆ, ಬರವಣಿಗೆ ಮುಖಾಂತರ ಆಗಿದೆ ಅಂತ ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳ ನಡುವೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಆದೇಶ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿರತಕ್ಕಂಥ ಉದ್ದೇಶ ಏನು, ಈ ಮೊನ್ನೆ ನೀರು ಬಿಟ್ಟಿದ್ದಾರೆ, ಈಗ ನಿನ್ನೆ ಆದೇಶ ಮಾಡಿದ್ದಾರೆ, ಈ ವಿಚಾರಕ್ಕಲ್ಲ. ಇದು ಶಾಶ್ವತವಾದ ಪರಿಹಾರ ಬೇಕು, ಶಾಶ್ವತ ಪರ್ಮನೆಂಟ್ ಡಿಸಿಷನ್ ಬೇಕು. ಅದಕ್ಕಾಗಿ ನಾವು ದೆಹಲಿಗೆ ಆಗಮಿಸಿ ಈಗ ನಮ್ಮ ರಾಜ್ಯದಿಂದ ತಮಿಳ್ನಾಡು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯದಿಂದ ತಮಿಳ್ನಾಡು ರಾಜ್ಯಕ್ಕೆ ಈಗ ನೀರಿಲ್ಲದ ಪರಿಸ್ಥಿತಿಯಲ್ಲಿ ನೀರನ್ನು ಬಿಟ್ಟಾಗ ಕೋಟ್ಯಾಂತರ ರೂಪಾಯಿ ನಮಗೆ ಲಾಸ್ ಆಗುತ್ತೆ. ಕಾರಣ ಏನು ಅಂದರೆ, ರೈತರು ಬೆಳೆದಿರ್ತಕ್ಕಂಥ ಬೆಳೆ ಲಾಸ್ ಆಗುತ್ತೆ. ಬೆಂಗಳೂರು ಮೈಸೂರು ಭಾಗದ ಜನಗಳಿಗೆ ನೀರು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದಾಗ ಅದು ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡ್ತಕ್ಕಂಥವರು ರಾಜಕಾರಣಕ್ಕೋಸ್ಕರ ಈ ವಿಚಾರವನ್ನು ತೀರ್ಮಾನ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ರಾಜ್ಯದ 25 ಸಂಸದರು ಇದ್ದರೂ ಸಹ ಈ ವಿಚಾರದಲ್ಲಿ ಅವರು ಪರಿಗಣನೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಪ್ರಧಾನಮಂತ್ರಿಗಳನ್ನ ಹಾಗೂ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇವತ್ತಿಲ್ಲಿ ಜಂತರ್ ಮಂತರ್ ಏನು ಈ ನಮ್ಮ ಪ್ರದೇಶದಲ್ಲಿ ಒಂದು ಪ್ರತಿಭಟನೆ ಹಾಗೂ ಮನವಿ ಇಂಥದನ್ನೆಲ್ಲ ನಾವು ಮಾಡಿದ್ದೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಬೆಳಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ದೆಹಲಿ ಭಾರತದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಹೋಗಿ ಅಲ್ಲೂ ಮಾತಾಡಿ ಬಂದಿದ್ದಾರೆ. ಈಗ ರಾಷ್ಟ್ರಪತಿಯವರಿಗೆ ಮನವಿ ಕೊಡೋಕೆ ಹೋಗಿದ್ದಾರೆ. ಈಗ ಅದಾದ ನಂತರ ನಮ್ಮ ಕಾರ್ಯಕ್ರಮ ಮುಗಿಸಿ ನಾವು ಊರಿಗೆ ಹೊರಡ್ತೀವಿ. ಧನ್ಯವಾದ. ಈಗ ಪ್ರಧಾನಮಂತ್ರಿಗಳು ಒಂದು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದು ಈ ವಿಚಾರನ, ಏ ಮ್ಯಾಟರ್, ಏ ದಿಸ್ ಮ್ಯಾಟರ್ ಏನಾ ಪೂರ ಇದನ್ನ ನಾವು ಬಗೆಹರಿಸ್ಕೊಡ್ತೀವಿ, ಡಿಸ್ಕಸ್ ಅಂಡ್ ದೆನ್ ಡಿಸೈಡ್ ಅಂತ ಹೇಳಿದ್ದಾರೆ. ಧನ್ಯವಾದಗಳು.